ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ಸಾಚಿ ಟಿವಿಗೆ ಸ್ವಾಗತ. ನಿಮ್ಮ ಆಧಾರ್ ಸಂಖ್ಯೆಯನ್ನು ವಿಚಾರಿಸುತ್ತಾ ಯಾವ ಸಮಯದಲ್ಲೂ ಒಂದು ಕರೆ ಬರುವ ಸಾಧ್ಯತೆ ಇದೆ. ಅವರು ಯಾವುದಾದರೂ ಮೊಬೈಲ್ ಕಂಪನಿಯವರೆಂದು ಐಡಿಯಾ, ಏರ್ಟೆಲ್, ವಡಾಫೋನ್ ಇತ್ಯಾದಿ ಎಂದು ತಿಳಿಸುವರು. ನಂತರ ಒಂದನ್ನು ಒತ್ತಲು ಹೇಳುವರು. ಆಮೇಲೆ ಮೇಲೆ ಬರುವ OTP ಒನ್ ಟೈಮ್ ಪಾಸ್ವರ್ಡ್ ಕೊಡಲು ಹೇಳುವರು. ಅದು ಕೊಟ್ಟರೆ ಆಧಾರ್ ಸಂಖ್ಯೆಯೊಂದಿಗೆ ಜೋಡಿಸಲ್ಪಟ್ಟ ನಮ್ಮೆಲ್ಲ ಬ್ಯಾಂಕ್ ಖಾತೆಯಲ್ಲಿ ಇರುವ ಹಣವು ಖಾಲಿಯಾಗುವುದು. ಆದ ಕಾರಣ ಬ್ಯಾಂಕಿನವರೋ ಇತರ ಕಂಪನಿಯವರೋ ಮತ್ತು ಮೊಬೈಲ್ ಕಂಪನಿಯವರೋ ಎಂಬ ಹೆಸರಿನಲ್ಲಿ ಯಾರು ಕರೆ ಮಾಡಿದರೂ ನೇರವಾಗಿ ಬ್ಯಾಂಕಿಗೆ ನಾವು ಬಂದು OTP ತಲುಪಿಸುವುದಾಗಿ ತಿಳಿಸಿರಿ. ಮೋಸ ಹೋಗದಂತೆ ಜಾಗೃತಿ ವಹಿಸಿರಿ. ಸಾಚಿ ಟಿವಿಯ ಇನ್ನಷ್ಟು ವಿಡಿಯೋವನ್ನು ನಿಮಗೆ ತಲುಪಿಸಲು ಬೆಲ್ ಹಾಗೂ ಲೈಕ್ ಬಟನ್ ಕ್ಲಿಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋದಲ್ಲಿರುವ ಉಪಯುಕ್ತ ಮಾಹಿತಿಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ಧನ್ಯವಾದಗಳು. ಸಾಚಿ ಟಿವಿ ನ್ಯೂಸ್. ಸಾಚಿ ಟಿವಿಗೆ ಸ್ವಾಗತ. ನಿಮ್ಮ ಆಧಾರ್ ಸಂಖ್ಯೆಯನ್ನು ವಿಚಾರಿಸುತ್ತಾ ಯಾವ ಸಮಯದಲ್ಲೂ ಒಂದು ಕರೆ ಬರುವ ಸಾಧ್ಯತೆ ಇದೆ. ಅವರು ಯಾವುದಾದರೂ ಮೊಬೈಲ್ ಕಂಪನಿಯವರೆಂದು ಐಡಿಯಾ, ಏರ್ಟೆಲ್, ವಡಾಫೋನ್ ಇತ್ಯಾದಿ ಎಂದು ತಿಳಿಸುವರು. ನಂತರ ಒಂದನ್ನು ಒತ್ತಲು ಹೇಳುವರು. ಆಮೇಲೆ ಮೇಲೆ ಬರುವ OTP ಒನ್ ಟೈಮ್ ಪಾಸ್ವರ್ಡ್ ಕೊಡಲು ಹೇಳುವರು. ಅದು ಕೊಟ್ಟರೆ ಆಧಾರ್ ಸಂಖ್ಯೆಯೊಂದಿಗೆ ಜೋಡಿಸಲ್ಪಟ್ಟ ನಮ್ಮೆಲ್ಲ ಬ್ಯಾಂಕ್ ಖಾತೆಯಲ್ಲಿ ಇರುವ ಹಣವು ಖಾಲಿಯಾಗುವುದು. ಆದ ಕಾರಣ ಬ್ಯಾಂಕಿನವರೋ ಇತರ ಕಂಪನಿಯವರೋ ಮತ್ತು ಮೊಬೈಲ್ ಕಂಪನಿಯವರೋ ಎಂಬ ಹೆಸರಿನಲ್ಲಿ ಯಾರು ಕರೆ ಮಾಡಿದರೂ ನೇರವಾಗಿ ಬ್ಯಾಂಕಿಗೆ ನಾವು ಬಂದು OTP ತಲುಪಿಸುವುದಾಗಿ ತಿಳಿಸಿರಿ. ಮೋಸ ಹೋಗದಂತೆ ಜಾಗೃತಿ ವಹಿಸಿರಿ. ಸಾಚಿ ಟಿವಿಯ ಇನ್ನಷ್ಟು ವಿಡಿಯೋವನ್ನು ನಿಮಗೆ ತಲುಪಿಸಲು ಬೆಲ್ ಹಾಗೂ ಲೈಕ್ ಬಟನ್ ಕ್ಲಿಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋದಲ್ಲಿರುವ ಉಪಯುಕ್ತ ಮಾಹಿತಿಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ಧನ್ಯವಾದಗಳು. ಸಾಚಿ ಟಿವಿ ನ್ಯೂಸ್. ಸಾಚಿ ಟಿವಿಗೆ ಸ್ವಾಗತ. ನಿಮ್ಮ ಆಧಾರ್ ಸಂಖ್ಯೆಯನ್ನು ವಿಚಾರಿಸುತ್ತಾ ಯಾವ ಸಮಯದಲ್ಲೂ ಒಂದು ಕರೆ ಬರುವ ಸಾಧ್ಯತೆ ಇದೆ. ಅವರು ಯಾವುದಾದರೂ ಮೊಬೈಲ್ ಕಂಪನಿಯವರೆಂದು ಐಡಿಯಾ, ಏರ್ಟೆಲ್, ವಡಾಫೋನ್ ಇತ್ಯಾದಿ ಎಂದು ತಿಳಿಸುವರು. ನಂತರ ಒಂದನ್ನು ಒತ್ತಲು ಹೇಳುವರು. ಆಮೇಲೆ ಮೇಲೆ ಬರುವ OTP ಒನ್ ಟೈಮ್ ಪಾಸ್ವರ್ಡ್ ಕೊಡಲು ಹೇಳುವರು. ಅದು ಕೊಟ್ಟರೆ ಆಧಾರ್ ಸಂಖ್ಯೆಯೊಂದಿಗೆ ಜೋಡಿಸಲ್ಪಟ್ಟ ನಮ್ಮೆಲ್ಲ ಬ್ಯಾಂಕ್ ಖಾತೆಯಲ್ಲಿ ಇರುವ ಹಣವು ಖಾಲಿಯಾಗುವುದು. ಆದ ಕಾರಣ ಬ್ಯಾಂಕಿನವರೋ ಇತರ ಕಂಪನಿಯವರೋ ಮತ್ತು ಮೊಬೈಲ್ ಕಂಪನಿಯವರೋ ಎಂಬ ಹೆಸರಿನಲ್ಲಿ ಯಾರು ಕರೆ ಮಾಡಿದರೂ ನೇರವಾಗಿ ಬ್ಯಾಂಕಿಗೆ ನಾವು ಬಂದು OTP ತಲುಪಿಸುವುದಾಗಿ ತಿಳಿಸಿರಿ. ಮೋಸ ಹೋಗದಂತೆ ಜಾಗೃತಿ ವಹಿಸಿರಿ. ಸಾಚಿ ಟಿವಿಯ ಇನ್ನಷ್ಟು ವಿಡಿಯೋವನ್ನು ನಿಮಗೆ ತಲುಪಿಸಲು ಬೆಲ್ ಹಾಗೂ ಲೈಕ್ ಬಟನ್ ಕ್ಲಿಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋದಲ್ಲಿರುವ ಉಪಯುಕ್ತ ಮಾಹಿತಿಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ಧನ್ಯವಾದಗಳು. ಸಾಚಿ ಟಿವಿ ನ್ಯೂಸ್. ಸಾಚಿ ಟಿವಿಗೆ ಸ್ವಾಗತ. ನಿಮ್ಮ ಆಧಾರ್ ಸಂಖ್ಯೆಯನ್ನು ವಿಚಾರಿಸುತ್ತಾ ಯಾವ ಸಮಯದಲ್ಲೂ ಒಂದು ಕರೆ ಬರುವ ಸಾಧ್ಯತೆ ಇದೆ. ಅವರು ಯಾವುದಾದರೂ ಮೊಬೈಲ್ ಕಂಪನಿಯವರೆಂದು ಐಡಿಯಾ, ಏರ್ಟೆಲ್, ವಡಾಫೋನ್ ಇತ್ಯಾದಿ ಎಂದು ತಿಳಿಸುವರು. ನಂತರ ಒಂದನ್ನು ಒತ್ತಲು ಹೇಳುವರು. ಆಮೇಲೆ ಮೇಲೆ ಬರುವ OTP ಒನ್ ಟೈಮ್ ಪಾಸ್ವರ್ಡ್ ಕೊಡಲು ಹೇಳುವರು. ಅದು ಕೊಟ್ಟರೆ ಆಧಾರ್ ಸಂಖ್ಯೆಯೊಂದಿಗೆ ಜೋಡಿಸಲ್ಪಟ್ಟ ನಮ್ಮೆಲ್ಲ ಬ್ಯಾಂಕ್ ಖಾತೆಯಲ್ಲಿ ಇರುವ ಹಣವು ಖಾಲಿಯಾಗುವುದು. ಆದ ಕಾರಣ ಬ್ಯಾಂಕಿನವರೋ ಇತರ ಕಂಪನಿಯವರೋ ಮತ್ತು ಮೊಬೈಲ್ ಕಂಪನಿಯವರೋ ಎಂಬ ಹೆಸರಿನಲ್ಲಿ
ಯಾರು ಕರೆ ಮಾಡಿದರೂ ನೇರವಾಗಿ ಬ್ಯಾಂಕಿಗೆ ನಾವು ಬಂದು OTP ತಲುಪಿಸುವುದಾಗಿ ತಿಳಿಸಿರಿ. ಮೋಸ ಹೋಗದಂತೆ ಜಾಗೃತೆ ವಹಿಸಿರಿ. ಸಾಚಿ ಟಿವಿಯ ಇನ್ನಷ್ಟು ವಿಡಿಯೋವನ್ನು ನಿಮಗೆ ತಲುಪಿಸಲು ಬೆಲ್ ಹಾಗೂ ಲೈಕ್ ಬಟನ್ ಕ್ಲಿಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋದಲ್ಲಿರುವ ಉಪಯುಕ್ತ ಮಾಹಿತಿಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ಧನ್ಯವಾದಗಳು. ಸಾಚಿ ಟಿವಿ ನ್ಯೂಸ್. ಸಾಚಿ ಟಿವಿಗೆ ಸ್ವಾಗತ. ನಿಮ್ಮ ಆಧಾರ್ ಸಂಖ್ಯೆಯನ್ನು ವಿಚಾರಿಸುತ್ತಾ ಯಾವ ಸಮಯದಲ್ಲೂ ಒಂದು ಕರೆ ಬರುವ ಸಾಧ್ಯತೆ ಇದೆ. ಅವರು ಯಾವುದಾದರೂ ಮೊಬೈಲ್ ಕಂಪನಿಯವರೆಂದು ಐಡಿಯಾ, ಏರ್ಟೆಲ್, ವಡಾಫೋನ್ ಇತ್ಯಾದಿ ಎಂದು ತಿಳಿಸುವರು. ನಂತರ ಒಂದನ್ನು ಒತ್ತಲು ಹೇಳುವರು. ಆಮೇಲೆ ಮೇಲೆ ಬರುವ OTP ಒನ್ ಟೈಮ್ ಪಾಸ್ವರ್ಡ್ ಕೊಡಲು ಹೇಳುವರು. ಅದು ಕೊಟ್ಟರೆ ಆಧಾರ್ ಸಂಖ್ಯೆಯೊಂದಿಗೆ ಜೋಡಿಸಲ್ಪಟ್ಟ ನಮ್ಮೆಲ್ಲ ಬ್ಯಾಂಕ್ ಖಾತೆಯಲ್ಲಿ ಇರುವ ಹಣವು ಖಾಲಿಯಾಗುವುದು. ಆದ ಕಾರಣ ಬ್ಯಾಂಕಿನವರೋ ಇತರ ಕಂಪನಿಯವರೋ ಮತ್ತು ಮೊಬೈಲ್ ಕಂಪನಿಯವರೋ ಎಂಬ ಹೆಸರಿನಲ್ಲಿ ಯಾರು ಕರೆ ಮಾಡಿದರೂ ನೇರವಾಗಿ ಬ್ಯಾಂಕಿಗೆ ನಾವು ಬಂದು OTP ತಲುಪಿಸುವುದಾಗಿ ತಿಳಿಸಿರಿ. ಮೋಸ ಹೋಗದಂತೆ ಜಾಗೃತೆ ವಹಿಸಿರಿ. ಸಾಚಿ ಟಿವಿಯ ಇನ್ನಷ್ಟು ವಿಡಿಯೋವನ್ನು ನಿಮಗೆ ತಲುಪಿಸಲು ಬೆಲ್ ಹಾಗೂ ಲೈಕ್ ಬಟನ್ ಕ್ಲಿಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋದಲ್ಲಿರುವ ಉಪಯುಕ್ತ ಮಾಹಿತಿಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ಧನ್ಯವಾದಗಳು. ಸಾಚಿ ಟಿವಿ ನ್ಯೂಸ್. ಸಾಚಿ ಟಿವಿಗೆ ಸ್ವಾಗತ. ನಿಮ್ಮ ಆಧಾರ್ ಸಂಖ್ಯೆಯನ್ನು ವಿಚಾರಿಸುತ್ತಾ ಯಾವ ಸಮಯದಲ್ಲೂ ಒಂದು ಕರೆ ಬರುವ ಸಾಧ್ಯತೆ ಇದೆ. ಅವರು ಯಾವುದಾದರೂ ಮೊಬೈಲ್ ಕಂಪನಿಯವರೆಂದು ಐಡಿಯಾ, ಏರ್ಟೆಲ್, ವಡಾಫೋನ್ ಇತ್ಯಾದಿ ಎಂದು ತಿಳಿಸುವರು. ನಂತರ ಒಂದನ್ನು ಒತ್ತಲು ಹೇಳುವರು. ಆಮೇಲೆ ಮೇಲೆ ಬರುವ OTP ಒನ್ ಟೈಮ್ ಪಾಸ್ವರ್ಡ್ ಕೊಡಲು ಹೇಳುವರು. ಅದು ಕೊಟ್ಟರೆ ಆಧಾರ್ ಸಂಖ್ಯೆಯೊಂದಿಗೆ ಜೋಡಿಸಲ್ಪಟ್ಟ ನಮ್ಮೆಲ್ಲ ಬ್ಯಾಂಕ್ ಖಾತೆಯಲ್ಲಿ ಇರುವ ಹಣವು ಖಾಲಿಯಾಗುವುದು. ಆದ ಕಾರಣ ಬ್ಯಾಂಕಿನವರೋ ಇತರ ಕಂಪನಿಯವರೋ ಮತ್ತು ಮೊಬೈಲ್ ಕಂಪನಿಯವರೋ ಎಂಬ ಹೆಸರಿನಲ್ಲಿ ಯಾರು ಕರೆ ಮಾಡಿದರೂ ನೇರವಾಗಿ ಬ್ಯಾಂಕಿಗೆ ನಾವು ಬಂದು OTP ತಲುಪಿಸುವುದಾಗಿ ತಿಳಿಸಿರಿ. ಮೋಸ ಹೋಗದಂತೆ ಜಾಗೃತೆ ವಹಿಸಿರಿ. ಸಾಚಿ ಟಿವಿಯ ಇನ್ನಷ್ಟು ವಿಡಿಯೋವನ್ನು ನಿಮಗೆ ತಲುಪಿಸಲು ಬೆಲ್ ಹಾಗೂ ಲೈಕ್ ಬಟನ್ ಕ್ಲಿಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋದಲ್ಲಿರುವ ಉಪಯುಕ್ತ ಮಾಹಿತಿಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ಧನ್ಯವಾದಗಳು. ಸಾಚಿ ಟಿವಿ ನ್ಯೂಸ್. ಸಾಚಿ ಟಿವಿಗೆ ಸ್ವಾಗತ. ನಿಮ್ಮ ಆಧಾರ್ ಸಂಖ್ಯೆಯನ್ನು ವಿಚಾರಿಸುತ್ತಾ ಯಾವ ಸಮಯದಲ್ಲೂ ಒಂದು ಕರೆ ಬರುವ ಸಾಧ್ಯತೆ ಇದೆ. ಅವರು ಯಾವುದಾದರೂ ಮೊಬೈಲ್ ಕಂಪನಿಯವರೆಂದು ಐಡಿಯಾ, ಏರ್ಟೆಲ್, ವಡಾಫೋನ್ ಇತ್ಯಾದಿ ಎಂದು ತಿಳಿಸುವರು. ನಂತರ ಒಂದನ್ನು ಒತ್ತಲು ಹೇಳುವರು. ಆಮೇಲೆ ಮೇಲೆ ಬರುವ OTP ಒನ್ ಟೈಮ್ ಪಾಸ್ವರ್ಡ್ ಕೊಡಲು ಹೇಳುವರು. ಅದು ಕೊಟ್ಟರೆ ಆಧಾರ್ ಸಂಖ್ಯೆಯೊಂದಿಗೆ ಜೋಡಿಸಲ್ಪಟ್ಟ ನಮ್ಮೆಲ್ಲ ಬ್ಯಾಂಕ್ ಖಾತೆಯಲ್ಲಿ ಇರುವ ಹಣವು ಖಾಲಿಯಾಗುವುದು. ಆದ ಕಾರಣ ಬ್ಯಾಂಕಿನವರೋ ಇತರ ಕಂಪನಿಯವರೋ ಮತ್ತು ಮೊಬೈಲ್ ಕಂಪನಿಯವರೋ ಎಂಬ ಹೆಸರಿನಲ್ಲಿ ಯಾರು ಕರೆ ಮಾಡಿದರೂ ನೇರವಾಗಿ ಬ್ಯಾಂಕಿಗೆ ನಾವು ಬಂದು OTP ತಲುಪಿಸುವುದಾಗಿ ತಿಳಿಸಿರಿ. ಮೋಸ ಹೋಗದಂತೆ ಜಾಗೃತೆ ವಹಿಸಿರಿ. ಸಾಚಿ ಟಿವಿಯ ಇನ್ನಷ್ಟು ವಿಡಿಯೋವನ್ನು ನಿಮಗೆ ತಲುಪಿಸಲು ಬೆಲ್ ಹಾಗೂ ಲೈಕ್ ಬಟನ್ ಕ್ಲಿಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋದಲ್ಲಿರುವ ಉಪಯುಕ್ತ ಮಾಹಿತಿಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ಧನ್ಯವಾದಗಳು. ಸಾಚಿ ಟಿವಿ ನ್ಯೂಸ್. ಸಾಚಿ ಟಿವಿಗೆ ಸ್ವಾಗತ. ನಿಮ್ಮ ಆಧಾರ್ ಸಂಖ್ಯೆಯನ್ನು ವಿಚಾರಿಸುತ್ತಾ ಯಾವ ಸಮಯದಲ್ಲೂ ಒಂದು ಕರೆ ಬರುವ ಸಾಧ್ಯತೆ ಇದೆ. ಅವರು ಯಾವುದಾದರೂ ಮೊಬೈಲ್ ಕಂಪನಿಯವರೆಂದು ಐಡಿಯಾ, ಏರ್ಟೆಲ್, ವಡಾಫೋನ್
ಇತ್ಯಾದಿ ಎಂದು ತಿಳಿಸುವರು. ನಂತರ ಒಂದನ್ನು ಒತ್ತಲು ಹೇಳುವರು. ಆಮೇಲೆ ಮೇಲೆ ಬರುವ OTP ಒನ್ ಟೈಮ್ ಪಾಸ್ವರ್ಡ್ ಕೊಡಲು ಹೇಳುವರು. ಅದು ಕೊಟ್ಟರೆ ಆಧಾರ್ ಸಂಖ್ಯೆಯೊಂದಿಗೆ ಜೋಡಿಸಲ್ಪಟ್ಟ ನಮ್ಮೆಲ್ಲ ಬ್ಯಾಂಕ್ ಖಾತೆಯಲ್ಲಿ ಇರುವ ಹಣವು ಖಾಲಿಯಾಗುವುದು. ಆದ ಕಾರಣ ಬ್ಯಾಂಕಿನವರೋ ಇತರ ಕಂಪನಿಯವರೋ ಮತ್ತು ಮೊಬೈಲ್ ಕಂಪನಿಯವರೋ ಎಂಬ ಹೆಸರಿನಲ್ಲಿ ಯಾರು ಕರೆ ಮಾಡಿದರೂ ನೇರವಾಗಿ ಬ್ಯಾಂಕಿಗೆ ನಾವು ಬಂದು OTP ತಲುಪಿಸುವುದಾಗಿ ತಿಳಿಸಿರಿ. ಮೋಸ ಹೋಗದಂತೆ ಜಾಗೃತಿ ವಹಿಸಿರಿ. ಸಾಚಿ TVಯ ಇನ್ನಷ್ಟು ವಿಡಿಯೋವನ್ನು ನಿಮಗೆ ತಲುಪಿಸಲು ಬೆಲ್ ಹಾಗೂ ಲೈಕ್ ಬಟನ್ ಕ್ಲಿಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋದಲ್ಲಿರುವ ಉಪಯುಕ್ತ ಮಾಹಿತಿಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ಧನ್ಯವಾದಗಳು. ಸಾಚಿ TV ನ್ಯೂಸ್. ಸಾಚಿ TVಗೆ ಸ್ವಾಗತ. ನಿಮ್ಮ ಆಧಾರ್ ಸಂಖ್ಯೆಯನ್ನು ವಿಚಾರಿಸುತ್ತಾ ಯಾವ ಸಮಯದಲ್ಲೂ ಒಂದು ಕರೆ ಬರುವ ಸಾಧ್ಯತೆ ಇದೆ. ಅವರು ಯಾವುದಾದರೂ ಮೊಬೈಲ್ ಕಂಪನಿಯವರೆಂದು ಐಡಿಯಾ, ಏರ್ಟೆಲ್, ವಡಾಫೋನ್ ಇತ್ಯಾದಿ ಎಂದು ತಿಳಿಸುವರು. ನಂತರ ಒಂದನ್ನು ಒತ್ತಲು ಹೇಳುವರು. ಆಮೇಲೆ ಮೇಲೆ ಬರುವ OTP ಒನ್ ಟೈಮ್ ಪಾಸ್ವರ್ಡ್ ಕೊಡಲು ಹೇಳುವರು. ಅದು ಕೊಟ್ಟರೆ ಆಧಾರ್ ಸಂಖ್ಯೆಯೊಂದಿಗೆ ಜೋಡಿಸಲ್ಪಟ್ಟ ನಮ್ಮೆಲ್ಲ ಬ್ಯಾಂಕ್ ಖಾತೆಯಲ್ಲಿ ಇರುವ ಹಣವು ಖಾಲಿಯಾಗುವುದು. ಆದ ಕಾರಣ ಬ್ಯಾಂಕಿನವರೋ ಇತರ ಕಂಪನಿಯವರೋ ಮತ್ತು ಮೊಬೈಲ್ ಕಂಪನಿಯವರೋ ಎಂಬ ಹೆಸರಿನಲ್ಲಿ ಯಾರು ಕರೆ ಮಾಡಿದರೂ ನೇರವಾಗಿ ಬ್ಯಾಂಕಿಗೆ ನಾವು ಬಂದು OTP ತಲುಪಿಸುವುದಾಗಿ ತಿಳಿಸಿರಿ. ಮೋಸ ಹೋಗದಂತೆ ಜಾಗೃತಿ ವಹಿಸಿರಿ. ಸಾಚಿ TVಯ ಇನ್ನಷ್ಟು ವಿಡಿಯೋವನ್ನು ನಿಮಗೆ ತಲುಪಿಸಲು ಬೆಲ್ ಹಾಗೂ ಲೈಕ್ ಬಟನ್ ಕ್ಲಿಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋದಲ್ಲಿರುವ ಉಪಯುಕ್ತ ಮಾಹಿತಿಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ಧನ್ಯವಾದಗಳು. ಸಾಚಿ TV ನ್ಯೂಸ್. ಸಾಚಿ TVಗೆ ಸ್ವಾಗತ. ನಿಮ್ಮ ಆಧಾರ್ ಸಂಖ್ಯೆಯನ್ನು ವಿಚಾರಿಸುತ್ತಾ ಯಾವ ಸಮಯದಲ್ಲೂ ಒಂದು ಕರೆ ಬರುವ ಸಾಧ್ಯತೆ ಇದೆ. ಅವರು ಯಾವುದಾದರೂ ಮೊಬೈಲ್ ಕಂಪನಿಯವರೆಂದು ಐಡಿಯಾ, ಏರ್ಟೆಲ್, ವಡಾಫೋನ್ ಇತ್ಯಾದಿ ಎಂದು ತಿಳಿಸುವರು. ನಂತರ ಒಂದನ್ನು ಒತ್ತಲು ಹೇಳುವರು. ಆಮೇಲೆ ಮೇಲೆ ಬರುವ OTP ಒನ್ ಟೈಮ್ ಪಾಸ್ವರ್ಡ್ ಕೊಡಲು ಹೇಳುವರು. ಅದು ಕೊಟ್ಟರೆ ಆಧಾರ್ ಸಂಖ್ಯೆಯೊಂದಿಗೆ ಜೋಡಿಸಲ್ಪಟ್ಟ ನಮ್ಮೆಲ್ಲ ಬ್ಯಾಂಕ್ ಖಾತೆಯಲ್ಲಿ ಇರುವ ಹಣವು ಖಾಲಿಯಾಗುವುದು. ಆದ ಕಾರಣ ಬ್ಯಾಂಕಿನವರೋ ಇತರ ಕಂಪನಿಯವರೋ ಮತ್ತು ಮೊಬೈಲ್ ಕಂಪನಿಯವರೋ ಎಂಬ ಹೆಸರಿನಲ್ಲಿ ಯಾರು ಕರೆ ಮಾಡಿದರೂ ನೇರವಾಗಿ ಬ್ಯಾಂಕಿಗೆ ನಾವು ಬಂದು OTP ತಲುಪಿಸುವುದಾಗಿ ತಿಳಿಸಿರಿ. ಮೋಸ ಹೋಗದಂತೆ ಜಾಗೃತಿ ವಹಿಸಿರಿ. ಸಾಚಿ TVಯ ಇನ್ನಷ್ಟು ವಿಡಿಯೋವನ್ನು ನಿಮಗೆ ತಲುಪಿಸಲು ಬೆಲ್ ಹಾಗೂ ಲೈಕ್ ಬಟನ್ ಕ್ಲಿಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋದಲ್ಲಿರುವ ಉಪಯುಕ್ತ ಮಾಹಿತಿಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ಧನ್ಯವಾದಗಳು. ಸಾಚಿ TV ನ್ಯೂಸ್. ಸಾಚಿ TVಗೆ ಸ್ವಾಗತ. ನಿಮ್ಮ ಆಧಾರ್ ಸಂಖ್ಯೆಯನ್ನು ವಿಚಾರಿಸುತ್ತಾ ಯಾವ ಸಮಯದಲ್ಲೂ ಒಂದು ಕರೆ ಬರುವ ಸಾಧ್ಯತೆ ಇದೆ. ಅವರು ಯಾವುದಾದರೂ ಮೊಬೈಲ್ ಕಂಪನಿಯವರೆಂದು ಐಡಿಯಾ, ಏರ್ಟೆಲ್, ವಡಾಫೋನ್ ಇತ್ಯಾದಿ ಎಂದು ತಿಳಿಸುವರು. ನಂತರ ಒಂದನ್ನು ಒತ್ತಲು ಹೇಳುವರು. ಆಮೇಲೆ ಮೇಲೆ ಬರುವ OTP ಒನ್ ಟೈಮ್ ಪಾಸ್ವರ್ಡ್ ಕೊಡಲು ಹೇಳುವರು. ಅದು ಕೊಟ್ಟರೆ ಆಧಾರ್ ಸಂಖ್ಯೆಯೊಂದಿಗೆ ಜೋಡಿಸಲ್ಪಟ್ಟ ನಮ್ಮೆಲ್ಲ ಬ್ಯಾಂಕ್ ಖಾತೆಯಲ್ಲಿ ಇರುವ ಹಣವು ಖಾಲಿಯಾಗುವುದು. ಆದ ಕಾರಣ ಬ್ಯಾಂಕಿನವರೋ ಇತರ ಕಂಪನಿಯವರೋ ಮತ್ತು ಮೊಬೈಲ್ ಕಂಪನಿಯವರೋ ಎಂಬ ಹೆಸರಿನಲ್ಲಿ ಯಾರು ಕರೆ ಮಾಡಿದರೂ ನೇರವಾಗಿ ಬ್ಯಾಂಕಿಗೆ ನಾವು ಬಂದು OTP ತಲುಪಿಸುವುದಾಗಿ ತಿಳಿಸಿರಿ. ಮೋಸ ಹೋಗದಂತೆ ಜಾಗೃತಿ ವಹಿಸಿರಿ. ಸಾಚಿ TVಯ ಇನ್ನಷ್ಟು ವಿಡಿಯೋವನ್ನು ನಿಮಗೆ ತಲುಪಿಸಲು ಬೆಲ್ ಹಾಗೂ ಲೈಕ್ ಬಟನ್ ಕ್ಲಿಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋದಲ್ಲಿರುವ ಉಪಯುಕ್ತ ಮಾಹಿತಿಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ಧನ್ಯವಾದಗಳು. ಸಾಚಿ TV ನ್ಯೂಸ್. ಸಾಚಿ TVಗೆ ಸ್ವಾಗತ. ನಿಮ್ಮ ಆಧಾರ್ ಸಂಖ್ಯೆಯನ್ನು ವಿಚಾರಿಸುತ್ತಾ ಯಾವ ಸಮಯದಲ್ಲೂ ಒಂದು ಕರೆ ಬರುವ ಸಾಧ್ಯತೆ ಇದೆ. ಅವರು ಯಾವುದಾದರೂ ಮೊಬೈಲ್ ಕಂಪನಿಯವರೆಂದು ಐಡಿಯಾ, ಏರ್ಟೆಲ್, ವಡಾಫೋನ್ ಇತ್ಯಾದಿ ಎಂದು ತಿಳಿಸುವರು. ನಂತರ ಒಂದನ್ನು ಒತ್ತಲು ಹೇಳುವರು. ಆಮೇಲೆ ಮೇಲೆ ಬರುವ OTP ಒನ್ ಟೈಮ್ ಪಾಸ್ವರ್ಡ್ ಕೊಡಲು ಹೇಳುವರು. ಅದು ಕೊಟ್ಟರೆ ಆಧಾರ್ ಸಂಖ್ಯೆಯೊಂದಿಗೆ ಜೋಡಿಸಲ್ಪಟ್ಟ ನಮ್ಮೆಲ್ಲ ಬ್ಯಾಂಕ್ ಖಾತೆಯಲ್ಲಿ ಇರುವ ಹಣವು ಖಾಲಿಯಾಗುವುದು. ಆದ ಕಾರಣ ಬ್ಯಾಂಕಿನವರೋ ಇತರ ಕಂಪನಿಯವರೋ ಮತ್ತು ಮೊಬೈಲ್ ಕಂಪನಿಯವರೋ ಎಂಬ ಹೆಸರಿನಲ್ಲಿ ಯಾರು ಕರೆ ಮಾಡಿದರೂ
ನೇರವಾಗಿ ಬ್ಯಾಂಕಿಗೆ ನಾವು ಬಂದು OTP ತಲುಪಿಸುವುದಾಗಿ ತಿಳಿಸಿರಿ. ಮೋಸ ಹೋಗದಂತೆ ಜಾಗೃತೆ ವಹಿಸಿರಿ. ಸಾಚಿ ಟಿವಿಯ ಇನ್ನಷ್ಟು ವಿಡಿಯೋವನ್ನು ನಿಮಗೆ ತಲುಪಿಸಲು ಬೆಲ್ ಹಾಗೂ ಲೈಕ್ ಬಟನ್ ಕ್ಲಿಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋದಲ್ಲಿರುವ ಉಪಯುಕ್ತ ಮಾಹಿತಿಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ಧನ್ಯವಾದಗಳು. ಸಾಚಿ ಟಿವಿ ನ್ಯೂಸ್.